ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸುತ್ತೆ. ಸುಮಾರು 10 ದಿನಗಳ ಕಾಲ ನಡೆಯುವ ಈ ಪ್ರದರ್ಶನದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ಇತಿಹಾಸದ ಮಾಹಿತಿಯನ್ನು ವಿವಿಧ ಬಗೆಯ ಪುಷ್ಪಗಳ ಮೂಲಕ ಡೋಮ್ಗಳನ್ನು ನಿರ್ಮಿಸಿ ಅರಿವು ಮೂಡಿಸಲಾಗುತ್ತೆ. ಈ ಶೋಗೆ ಬರುವ ಶಾಲಾ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸುತ್ತೆ. ಮೂರನೇ ವರ್ಷದ ಫಲಪುಷ್ಪ ಪ್ರದರ್ಶನದಲ್ಲಿ ಬೆಂಗಳೂರಿನ ಇತಿಹಾಸವನ್ನ ಥೀಮ್ ಆಗಿಟ್ಕೊಂಡು ಲಾಲ್ಬಾಗ್ ಬಂಡೆ, ಗಡಿಗೋಪುರ, ಕಾಡು ಮಲ್ಲೇಶ್ವರ ದೇವಾಲಯ, ಟೀಪುವಿನ ಬೇಸಿಗೆ ಅರಮನೆ, ಹೈಕೋರ್ಟ್, ವಿಧಾನಸೌಧ, ವಿಜಯನಗರದ ಶಾಸನಗಳು, ದೇವಾಲಯಗಳು, ಪ್ರಾಣಿ ಪಕ್ಷಿಗಳ ಡೋಮ್ಗಳು ನೋಡುಗರನ್ನ ಆಕರ್ಷಿಸುತ್ತವೆ. ಸೇರಿದಂತೆ 11 ದೇಶದ 70 ಜಾತಿಯ ಹೂಗಳನ್ನು ಬಳಸಿ ಇಲ್ಲಿ ಡೋಮ್ಗಳನ್ನು ನಿರ್ಮಿಸಲಾಗಿದೆ. ಲಾಲ್ಬಾಗ್ನ ಈ ಫಲಪುಷ್ಪ ಪ್ರದರ್ಶನ
ಆನಂದವನ್ನ ನೀಡುವುದಂತೂ ನಿಜ.